ತಲೆ ಕೆಟ್ಟ ಕೆರೆ ಹಿಡಿದ್ಬಿಡ್ತಪ್ಪ ನಮ್ಗೆ. ನನಗೆ ನ್ಯೂಸ್ ಚಾನಲೇ ನೋಡ್ದಂಗೆ ಆಗೋಯ್ತಪ್ಪ. ಕುಯ್ಯ 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 ಅಂತ ಕುಯ್ಕೊಂಡು ಒಳ್ಳೆ ಪಿಟೀಲ್ ಬಾರ್ಸ್ದಂಗೆ ಬಾರಿಸ್ಕೊಂಡು ಕುಂದ್ಕಂಡ್ರೆ ಜನಗಳಿಗೆ ಚಿಟ್ಟಿದೆ ಅದು ತಲೆ. ಥೂ, ನೆನ್ನೆ ದಿನ ನಡೆತಕ್ಕಂಥ ದರಿದ್ರ ಎಪಿಸೋಡು ಈ ಇಡೀ ಬಿಗ್ ಬಾಸ್ ಜರ್ನಿ ಬಿಗ್ ಬಾಸ್ ಎಪಿಸೋಡಲ್ಲಿ ಯಾವುದು ನಡೆದಿಲ್ಲ. ಆ ಕಿರಿಕಿರಿನ ಯಾಕಾದ್ರೂ ಕಟ್ಟಿದ್ರು ಅದು ಯಾವುದೋ ನ್ಯೂಸ್ ಚಾನಲ್ ಯಾವುದೋ ಪೇಪರ್ ಹಿಡ್ಕೊಂಡು ನ್ಯೂಸ್ ಅನ್ನ ಓದ್ಕೊಂಡು ಕುಂದ್ಕಂಡ್ರೆ ಆಗುತ್ತೆ. ಹಾಯ್ ಹಲೋ ನಮಸ್ತೆ. ಈ ಇಡೀ ಬಿಗ್ ಬಾಸ್ ಜರ್ನಿಲೆ ನೆನ್ನೆ ಆದಷ್ಟು ಇರಿಟೇಟು ಮತ್ತೆ ಬೋರಿಂಗು ತಲೆ ಕೆಟ್ಸ ಅಂತ ಪ್ರೋಗ್ರಾಮ್ ಅಂತ ಅಂದ್ರೆ ಇಡೀ ಬಿಗ್ ಬಾಸ್ ಜರ್ನಿಲೇನೆ ನೆನ್ನೆ ದಿನ ಆಗಿರ್ತಕ್ಕಂಥ ಎಪಿಸೋಡ್. ಏನಪ್ಪ ಅದು ಅಂತ ಅಂದ್ರೆ, ನೆನ್ನೆ ಎಪಿಸೋಡಲ್ಲಿ ಮಿಸ್ಟರ್ ಕಿರಿಕೀರ್ತಿ ಅವರು ಬರ್ತಾರೆ, ಅವ್ರ ಜೊತೆ ಇನ್ನೊಬ್ರು ಯಾರು ಆಂಕರಿಂಗ್ ಮಾಡೋರೊಬ್ರು ಬರ್ತಾರೆ. ಅಲ್ಲ ಗುರು, ಇದು ನಾವು ಬಿಗ್ ಬಾಸ್ ನ ನೋಡ್ತಿರೋದು ಒಂದು ಎಂಟರ್ಟೈನ್ಮೆಂಟ್ ಐತೆ ಅಂತ ತಾನೇ ನೋಡ್ತಿರೋದು, ರಿಯಾಲಿಟಿ ಶೋ ಅಂತ ತಾನೇ ನೋಡ್ತಿರೋದು. ಇವರು ಇದು ಯಾವುದೋ ಸುವರ್ಣ ನ್ಯೂಸು, TV9, BTV ಚಾನಲ್, ಈ ನ್ಯೂಸ್ ಚಾನಲ್ಗಳಲ್ಲಿ ನಡೆಸ್ಕೊಂಡು ಕೊಟ್ಟಂಗೆ ಒಳ್ಳೆ ಪೀಪಿ ಉದ್ದಂಗೆ ಕೂತ್ಕೊಂಡು ಕುಂತ್ಕೊಂಡ್ರೆ ಯಾನೋ ನಮ್ಮ ಮಗ ನೋಡ್ತಾನೆ ಗುರು. ಅದು ಹೋಗ್ಲಿ, ಒಂದು 5 ನಿಮಿಷ 10 ನಿಮಿಷ, ಅರ್ಧ ಎಪಿಸೋಡ್ ಪೂರ್ತಿ, ಅರ್ಧ ಗಂಟೆ 3/4 ಗಂಟೆ ಎಪಿಸೋಡ್ ಪೂರ್ತಿ ಈ ನಾನು ಮಕ್ಕಳದೆ ಹಾಕೊಂಡು 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 ತಲೆ 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 ತಲೆಗೆ ಬೋರಿಂಗ್ ಇಡಿಸ್ತಾರಲ್ಲ, ಇವ್ರಿಗೇನು ಮಾನ ಮರ್ಯಾದೆ ಏನಿಲ್ವಾ? ಎಷ್ಟು ಅಂತ ನೋಡುದು ಯಪ್ಪನ ಕಡೆ ಬರ್ತಾನೆ. ಅದು ಹೋಗ್ಲಿ, ಹೊಸದೇನಾದ್ರೂ ಕೇಳ್ತಾನ ಇಲ್ವಾ? ಅವ್ನು ಹೊರ್ತುರ್ಕೋತಾನೆ, ನೀನ್ ಯಾಕೆ ಗೆಲ್ಲಬೇಕು? ಕಾರ್ತಿಕ್ ಹೋದನೆ, ನೀನ್ ಯಾಕೆ ಗೆಲ್ಲಬೇಕು? ಪ್ರತಾಪ್ ಹೋದಾನೆ, ನೀನ್ ಯಾಕೆ? ವಿನಯ್ಗೆ, ಸಂಗೀತಗೆ ನೀನ್ ಯಾಕೆ ಗೆಲ್ಲಬೇಕು? ಅದೆಲ್ಲ ಹೇಳವ್ರೆ ಗುರು, ಯಾಕೆ ಗೆಲ್ಲಬೇಕು ಅಂತಂದ್ರೆ ಅದೊಂದು ಗೇಮು, ಎಲ್ಲರೂ ಗೆಲ್ಲಕ್ಕೆ ಅಂತಾನೆ ಬಂದಿರೋದು. ಗೆದ್ದೇ ಗೆಲ್ತಾರೆ, ಇಲ್ಲ ಸೋಲೋ ಸೋಲ್ತಾರೆ. ಆಟದಲ್ಲಿ ಗೆಲುವು ಸೋಲು ಮಾಮೂಲಿ, ಗೆಲ್ಲೋರು ಗೆಲ್ತಾರೆ, ಸೋಲೋರು ಸೋಲ್ತಾರೆ. ಇವನು ಪ್ರಶ್ನೆ ಮೇಲೆ ಪ್ರಶ್ನೆ, ಅದು ಏನು ಎಲ್ಲ ಗೊತ್ತಿರೋ ಪ್ರಶ್ನೆ, ಎಲ್ಲ ಹಿಂದಿನ ಸೀಸನ್ ಅಲ್ಲಿ ಸುದೀಪ್ ಸರ್ ಎಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಇವನು ರಿಪೀಟ್ 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 ಕೇಳ್ತಾನೆ. ಒಳ್ಳೆ ಬೋರ್ ಹಿಡಿಯಲ್ಲ. ಮತ್ತೆ ಅವನು ಅಂತಾನೆ, ತುಕಾಲಿ ನೀನು ಎಲೆಕ್ಷನ್ ನಿಂತ್ಕೊಬೇಕಾಗಿತ್ತು. ನಿಂತ್ಕೊಂಡ್ಲಿ ಬಿಡು, ನಿಂತ್ಕೊಂಡವ್ರಿಗೇನು ತಪ್ಪಿಲ್ಲ. ಯಾವ್ದನ ಏನಾದರೂ ಒಂದು ಗೇಮ್ ಗೇಮ್ ಮಾಡ್ಸೋದಾಗ್ಲಿ ಮಾಡ್ಸಿದ್ರ ಇಲ್ಲ, ಬರೀ 3/4 ಗಂಟೆ ಇವ್ ಕೊರ್ದಿದ್ದೆ ಕೊರ್ಕೊಂಡ್ ಕುಂತ್ಕೊಂಡ್ರೆ ಏನನ್ನ ಮಗ ನೋಡ್ತಾನೆ ಬಿಗ್ ಬಾಸ್ನ? ಥೂ ಯಪ್ಪನ ಕಿಟಕ. ಆ ಕಿರಿಕಿರ್ತಿಗನ ಬುದ್ಧಿ ಬೇಡವಾ? ಏನದು ಎಂಟರ್ಟೈನ್ಮೆಂಟ್ ಅನ್ನೋದು ಏನಾದ್ರೂ ಒಂದ್ ಚೂರಾದ್ರೂ ಕೊಟ್ರ ಇಲ್ಲ. ವಿನಯ್ ತಕೋತಾನೆ, ನೀವ್ ಆನೆ ಅನ್ಕೊಂಡ್ರಲ್ಲ, ಮತ್ತೆ ನೀವ್ ಅನ್ಕೊಂಡದ್ಕೆ ನಿಮ್ಮ ಸಂಘದಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲರೂ ಹೊರಟವರು, ನೀವು ಮಾತ್ರ ಉಳ್ತಿದ್ರೆ ಇದಕ್ಕೇನು ಅನ್ಸುತ್ತದೆ? ಅದನ್ನ ಸುದೀಪ್ ಸರ್ ಕೇಳಿಲ್ವಾ? ಮತ್ತೆ ಪ್ರತಾಪ್ ಕೇಳ್ತಾನೆ, ನೀವು ಈಚೆ ಕಡೆ ಅಷ್ಟೊಂದು ಕಾಂಟ್ರವರ್ಸಿ ಮಾಡ್ಕೊಂಡಿದ್ರ, ಒಳಗಡೆ ಬಂದು ನಿಮಗೆ ಪಾಸಿಟಿವ್ ಎಲ್ಲ ಇದೆಲ್ಲ ಸೃಷ್ಟಿ, ಪಾಸಿಟಿವ್ ಪ್ರಕಾರ ನಿಮಗೆ ಒಳ್ಳೆ ಅಭಿಪ್ರಾಯಗಳು ಬಂದಿದೆ, ಪ್ರೀತಿ ಸಿಕ್ಕಿದೆ ಜನಗಳಿಂದ, ನೀವು ಈಚೆ ಕಡೆ ಮಾಡಿದ ತಪ್ಪಿಗೆ ಸಾರಿ ಕೇಳಲ್ವಾ? ಸಾರಿ ಅವತ್ತೇ ಕೇಳಿದ್ನೆಲ್ಲ ಗುರು ಅವನು, ನಾ ಈಚೆ ಕಡೆ ಒಂದಷ್ಟು ಕೆಲವು ನನ್ನಿಂದ ತಪ್ಪುಗಳು ಆಗಿದೆ, ಅದಕ್ಕೆ ಕೈ ಮುಗಿದು ಕೇಳ್ಕೊಂತೀನಿ ಸಾರಿ ಅಂತ ಅಂದ್ಬಿಟ್ಟು ಅವತ್ತೇ ಸುದೀಪ್ ಮುಂದೆ ಸುದೀಪ್ ಸರ್ ಮುಂದೆನೆ ಕೇಳಿದ್ನಲ್ಲ, ಇನ್ನು ಇನ್ನೊಂದ್ಸಲಿ ಕೇಳೋಂತ ಅವಶ್ಯಕತೆ ಇತ್ತಾ? ಕಾರ್ತಿಕ್ ಕೇಳ್ತಾನೆ, ಕಾರ್ತಿಕ್ ಅವರೇ ನೀವು ಸಂಗೀತನ ನಿಮ್ ಸಂಘದಿಂದ ಬಿಟ್ಟು ಅದನ್ನ ಒಂದು ಮಡಕೆ ಹೊಡಾಕ್ರಲ್ಲ, ಸಂಗೀತನ ತಲೆ ಹೊಡೆದಂಗೆ ಮಡಕೆ ಹೊಡಾಕಿದ್ರಲ್ಲ, ಸಂಗೀತ ಇಲ್ದೇನೆ ನೀವು ಜೀರೋ ಆಗಿದ್ದೀರಾ? ಜೀರೋ ಇಲ್ಲ ಅಂತ ಅಂದ್ಬಿಟ್ಟು ನೀವು ಪ್ರೂವ್ ಮಾಡ್ಕೊಂಡ್ರ ಅಂತ ಮತ್ತೆ ಅದನ್ನ ಕೇಳ್ತಾನೆ. ಪ್ರೂವ್ ಮಾಡ್ಕೊಂಡು ಅವನಿಗೆ ಗುರು, ಈಗ ಅವ್ರ ಇಬ್ರು ಮಾತೇ ಆಡ್ತಿಲ್ಲ, ಈಗ ಅವಳು ಇಲ್ದೇನೆ ಅದಾಗೆ 2-3 ವಾರ ಎಪಿಸೋಡ್ ಆಗೈತೆ, ಅದಿಲ್ದೇನೆ ಫೈನಲ್ ಬಂದ್ಬಿಟ್ನ ಅವನು. ಏನ್ ಮರೆಯ ಬುದ್ಧಿ ಇಲ್ವಾ ನಿಮ್ಗೆ? ಎಂಟರ್ಟೈನ್ಮೆಂಟ್ ಅಂತಂದ್ರೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡಿ, ಅದಿಲ್ದೇನೆ ಏನೇನೋ ಬ್ಯಾಡ್ ಇಲ್ಲದ ಪ್ರಶ್ನೆಗಳೆಲ್ಲ ಕೇಂದ್ಕೊಂಡು ನನಗೆ ನ್ಯೂಸ್ ಚಾನಲೇ ನೋಡ್ದಂಗೆ ಆಗೋಯ್ತಪ್ಪ. ಕುಯ್ಯ 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 ಅಂತ ಕುಯ್ಕೊಂಡು ಒಳ್ಳೆ ಪಿಟೀಲ್ ಬಾರ್ಸ್ದಂಗೆ ಬಾರಿಸ್ಕೊಂಡು ಕುಂದ್ಕೊಂಡ್ರೆ ಜನಗಳಿಗೆ ಚಿಟ್ಟಿದೆ ಅಲ್ವಾ ತಲೆ? ಥೂ, ನೆನ್ನೆ ದಿನ ನಡೆತಕ್ಕಂಥ ದರಿದ್ರ ಎಪಿಸೋಡು ಈ ಇಡೀ ಬಿಗ್ ಬಾಸ್ ಜರ್ನಿಲಿ ಬಿಗ್ ಬಾಸ್ ಎಪಿಸೋಡಲ್ಲಿ ಯಾವುದು ನಡೆದಿಲ್ಲ. ಆ ಕಿರಿಕಿರಿನ ಯಾಕಾದ್ರೂ ಕರ್ಸಿದ್ರು, ಅದು ಯಾವುದೋ ನ್ಯೂಸ್ ಚಾನಲ್ ಯಾವ್ದೋ ಪೇಪರ್ ಹಿಡ್ಕೊಂಡು ನ್ಯೂಸ್ ಅನ್ನ ಓದ್ಕೊಂಡು ಕುಂತ್ಕೊಂಡ್ರೆ ಆಗುತ್ತೆ.
ಯಾವ್ದೋ ಯೂಟ್ಯೂಬ್ ಚಾನಲ್ ಅಲ್ಲಿ ಕುಂತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಅದಾನ ಆಗುತ್ತೆ. ಈ ಬಿಗ್ ಬಾಸ್ ಮನೆ ಒಳಗೆ ಬಂದ ಮೇಲೆ ಚೇರ್ ಹಾಕೊಂಡ್ ಕುಂತ್ಕೊಂಡ್ಬಿಟ್ಟವ್ರೆ ಅವ್ರನ್ನ ಒಳ್ಳೆ ರಾಜಕೀಯದವ್ರನ್ನ ಕುಂಡಿಸ್ದಂಗೆ ನಾ ಅವನು ಆರ್ಸಿಟ್ಟಲ್ಲ ಅಲ್ಲಿ ಕುಂಡಿಸ್ಬಿಟ್ಟಾರೆ. ಇವನು ಮಾಮೂಲಿ ಕೇಳಿದ ಪ್ರಶ್ನೆಗಳನ್ನ ಕೇಳ್ಕೊಂಡು ಕುಂತ್ಕೊಂತಾನೆ. ನೀನ್ ಯಾಕೆ ಬಿಗ್ ಬಾಸ್ ಬಂದೆ, ನೀನ್ ಯಾಕೆ ಗೆಲ್ಲಬೇಕು, ನೀನ್ ಯಾಕೆ ಸೋಲ್ಬೇಕು, ನೀನ್ ಅವು ಹಂಗಂದಿದ್ದು ಅದ್ಯಾಕೆ ಏನಾಯ್ತು, ಇದೇನಾಯ್ತು ಎಲ್ಲ ನೀವು ನೋಡಿಲ್ವ, ನಮ್ಗೆ ಗೊತ್ತಿಲ್ವಾ. ಇದು ನೆನ್ನೆ ದಿನ ಪೂರ್ತಿ ಬಿಗ್ ಬಾಸ್ ಬೋರ್ ಆಗಕ್ಕೆ ಬೇಜಾರಕ್ಕೆ ಕಾರಣ ಕಿರಿಕೀರ್ತಿ. ನಿಜವಾಗೂ ಹೇಳ್ತೀನಿ, ಕಿರಿಕೀರ್ತಿನೇ ಸಿಕ್ಕಾಪಟ್ಟೆ ಬೋರ್ ಹೊಡಿಸ್ತೋ, ಅವ್ರ ಮಾತುಗಳು ಇರಿಟೇಟು. ಇವ್ರಿಗೂ ಅಷ್ಟೇನೆ, ಅವ್ರನ್ನ ಕೇಳಂತ ಯಾವ್ದನ್ನ ಒಂದೋ ಎರಡೋ ಕೇಳಬೇಕು, ಆಮೇಲೆ ಬಿಟ್ಬಿಟ್ಕು ಬೇರೆ ಯಾವ್ದಾದ್ರು ಆಡಿಸ್ಬೇಕು. ಏನ್ ಮುಕ್ಕಾಲ್ ಗಂಟೆ ಅದನ್ನೇ ಹೇಳ್ಕೊಂಡು ಕುಂತ್ಕೊಂಡ್ರೆ ಯಾರನ್ನ ಮಗ ನೋಡ್ತಾನೆ. ನಾವು ಏನೋ ಬಿಗ್ ಬಾಸ್ ಹಂಗೈತೆ ಹಿಂಗೈತೆ ಅಂತ ದಿನ ಫಾಲೋ ಅಪ್ ಮಾಡೋದಕ್ಕೆ ನೋಡ್ಕೊಂಡು ಕುಂತ್ಕೊಳಕನಾಗುತ್ತಾ? ತಲೆ ಕೆಟ್ಟ ಕೆರ ಹಿಡಿದ್ಬಿಡ್ತಪ್ಪ ನಮ್ಗೆ. ಈಗ ಬಿಗ್ ಬಾಸ್ ನೋಡಬಾರ್ದು ಅನ್ಸ್ಬಿಡ್ತು. ಥೂ, ಅದನ್ನ ಬಿಟ್ಬಿಟ್ಟು ಆ ತೂಕಲ್ಲಿ ನಾನು ಬಿಟ್ಟಿದ್ರೆ ಅವನನ್ನ ಒಂಚೂರು ಎಂಟರ್ಟೈನ್ಮೆಂಟ್ ಮಾಡೋನು ಚೆನ್ನಾಗಿ. ಏನು ಇಲ್ಲ, ಥೂ ಇಷ್ಟೊಂದು ದರಿದ್ರವಾಗಿರುತ್ತೆ ಅಂತ ನಾನಂತ ಅಂದ್ಕೊಂಡಿರ್ಲಿಲ್ಲ. ನಿಮಗೂ ನಿನ್ನೆ ಮಾಡಿದ ಎಪಿಸೋಡು ಕಿರಿಕಿರಿ ನಡ್ಸ್ಕೊಂಡು ಕೊಟ್ಟಿದ್ದು ಚೆನ್ನಾಗಿತ್ತಾ, ಚೆನ್ನಾಗಿರ್ಲಿಲ್ವಾ, ಬೋರ್ ಆಯ್ತಾ ಇಲ್ವಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.